ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಅಕ್ರಮ್ ಮುಮಿನ್. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರ ಸರ್ಕಾರ ಪರಿಹಾರ ಬಿಡುಗಡೆ ಮಾಡಿದ್ದು ಮಧ್ಯಂತರ ಪರಿಹಾರ. NDRF ನಿಯಮಾವಳಿ ಪ್ರಕಾರ 1200 ಕೋಟಿ ರೂಪಾಯಿ ಪರಿಹಾರ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ. ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿಯೊಬ್ಬರು ಶಿಕ್ಷಣ ಕಲಿತು ಅಕ್ಷರಸ್ಥರಾಗಿ ದುಷ್ಟತೆಗಳಿಗೆ ಬಲಿಯಾಗದೆ ಆರೋಗ್ಯವಂತರಾಗಿ ಆರೋಗ್ಯಪೂರ್ಣ ಸಮಾಜ ಕಟ್ಟಿ. ಅಫ್ಜಲ್ಪುರ್ ಶಾಸಕಿ ಎಂವೈ ಪಾಟೀಲ್ ಕರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆ. 2 ದಿನಗಳು ಮಾತ್ರ ಬಾಕಿ. ಜಂಬೂ ಸವಾರಿ ಮೆರವಣಿಗೆ ಸಂಸ್ಕೃತಿ ನಗರಿ ಮೈಸೂರಿನಲ್ಲಿ ಬರದ ಸಿದ್ಧತೆ. ಇವಾಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ವತಿಯಿಂದ ವಿಜಯದಶಮಿ ಅಂಗವಾಗಿ ಪಥಸಂಚಲನ ಬಹಿರಂಗ ಸಭೆ APMC ಆವರಣದಲ್ಲಿ ಜರುಗಿತು. ಈ ಬಹಿರಂಗ ಸಭೆಯಲ್ಲಿ ಕಲಬುರಗಿ ಮತ್ತು ಬಳ್ಳಾರಿ ವಿಭಾಗದ ಧರ್ಮ ಜಾಗರಣ ಸಂಚಾಲಕರಾದ ಸಿದ್ದಾರೂಢ ಅವರು ಮಾತನಾಡಿ, ವಿಜಯದಶಮಿ ಉತ್ಸವವು ಹಿಂದೂ ಧರ್ಮದವರು ಆಚರಿಸುವ ಪ್ರಮುಖ ಹಬ್ಬ. ಈ ಹಬ್ಬವು ಪೂರ್ವಜನರಿಂದ ಹಿಡಿದು ಇಂದಿನವರೆಗೆ ಅತ್ಯಂತ ಅದ್ದೂರಿಯಿಂದ ಸಾಂಸ್ಕೃತಿಕವಾಗಿ ಹಿಂದೂ ಧರ್ಮದ ಭವ್ಯ ಪರಂಪರೆಯನ್ನು ಪ್ರತಿಬಿಂಬಿಸುವ ಹಬ್ಬದಂತೆ ಆಚರಿಸುತ್ತಲೇ ಬಂದಿದ್ದೇವೆ. ಇಂತಹ ಹಿಂದೂ ರಾಷ್ಟ್ರವನ್ನು ಕೆಲವು ಕುತಂತ್ರವಾದಿಗಳಿಂದ ಇಸ್ಲಾಂ ರಾಷ್ಟ್ರವಾಗಿ ಪರಿವರ್ತನೆ ಆಗುವುದಕ್ಕೆ ಒಂದು ರೀತಿಯಲ್ಲಿ ಹಿಂದೂಗಳೇ ಕಾರಣವಾಗಿದ್ದಾರೆ. ಈಗಿನ ಮುಸ್ಲಿಂ ಕ್ರೈಸ್ತರು ಮೂಲತಃ ಹಿಂದೂಗಳೇ. ಭಾರತ ಮಾತಾ ಮತ್ತು ಹಿಂದುತ್ವ ಉಳಿವಿಗಾಗಿ ಸಂಘಟನೆ 93 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ಜಾತಿ ಮತ ಭೇದ ಭಾವ ಎನ್ನದೆ ಎಲ್ಲರೂ ಒಗ್ಗಟ್ಟಾಗಲು ನಮ್ಮ ಸಂಘಟನೆ ಹುಟ್ಟಿಕೊಂಡಿದೆ. ದೇಶದ ಬೆಳವಣಿಗೆಗಾಗಿ ಸಂಪತ್ತು, ಜ್ಞಾನ, ಶಕ್ತಿ ಅತಿ ಮುಖ್ಯ. ದುಷ್ಟಶಕ್ತಿಗಳ ನಿರ್ನಾಮಕ್ಕಾಗಿ ಈ ವಿಜಯದಶಮಿ ಹಬ್ಬದಲ್ಲಿ ಲಕ್ಷ್ಮೀ, ಸರಸ್ವತಿ ಹಾಗೂ ಕಾಳಿಕಾದೇವಿ ಪೂಜೆ ಸಲ್ಲಿಸಲಾಗುತ್ತದೆ. ಹಿಂದೂ ಧರ್ಮ ಉಳಿದಿರುವುದೇ ದೇಶಪ್ರೇಮ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಎಂದು ಹೇಳಿದರು. ಮಾತಿನ ಉದ್ದಕ್ಕೂ ಕಮ್ಯುನಿಸ್ಟ್ ಪಕ್ಷ ಹಾಗೂ ಎಡಪಂಥೀಯ ವಿಚಾರವಾದಿಗಳ ವಿಚಾರಣೆಗಳಿಗೆ ಹಾಗೂ ಅವರ ಸಾಹಿತ್ಯಕ್ಕೆ ತರಾಟೆಯನ್ನು ತೆಗೆದುಕೊಂಡ ಸಿದ್ದಾರೂಢ ಅವರು, ಭವ್ಯ ಪರಂಪರೆಯ ಹಿಂದೂ ರಾಷ್ಟ್ರದಲ್ಲಿ ಅನ್ಯ ಸಂಸ್ಕೃತಿ ಹೇರಲು ವ್ಯವಸ್ಥಿತವಾಗಿ ಷಡ್ಯಂತರವನ್ನ ಮಾಡುತ್ತಿದ್ದಾರೆ. ಇವರು ಚೀನಾದ ಚಲ್ಲಾಗಳಂತೆ ವರ್ತಿಸುತ್ತಿದ್ದಾರೆಂದು ಮಾತನಾಡಿದರು. ಈ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ವಿವಿಧ ಬಡಾವಣೆಗಳಲ್ಲಿ ಪಥಸಂಚಲನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಡಾಕ್ಟರ್ ಮಹೇಶ್ ಹಂಚಿನಾಳ್, ಧರ್ಮಚಿನ್ನಿ ರಾಠೋಡ್, ರಾಘವೇಂದ್ರ ಪತ್ತಾರ್, ಸಂಗನಗೌಡ ರದ್ದೇವಾಡಿಗಿ, ಹನುಮಂತ್ ಶಹಬಾದ್ಕರ್, ವೀರೇಶ್ ಪಾಟೀಲ್, ಈಶ್ವರಪ್ಪ ಹೆಪ್ಪರಗಿ ಸೇರಿದಂತೆ 100 ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡರು. ವನವಾಸವನ್ನ, ಅಜ್ಞಾತವಾಸವನ್ನ ಮುಗಿಸಿಕೊಂಡು ಬಂದು ಬನ್ನಿ ಗಿಡದಲ್ಲಿ ಇಟ್ಟಂತಹ ಏನು ಅಸ್ತ್ರಗಳಿತ್ತು, ಶಸ್ತ್ರಗಳಿತ್ತು, ಆ ಶಸ್ತ್ರಗಳನ್ನ ತೆಗೆದು ಅವುಗಳನ್ನ ಸ್ವಚ್ಛಗೊಳಿಸಿ ಅವುಗಳಿಗೆ ಪೂಜೆಯನ್ನ ಮಾಡಿ ಅಧರ್ಮದ ವಿರುದ್ಧ ಧರ್ಮದ ಜಯ, ಅದನ್ನ ನಮ್ಮ ಪೂರ್ವಜರು ಸಮಾಜದಲ್ಲಿ ಅದು ನೆನಪುಳಿಬೇಕು. ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದು ಗೊತ್ತಾಗಬೇಕು ಸಮಾಜಕ್ಕೆ. ಹೀಗಾಗಿ ನಮ್ಮ ಮಧ್ಯದಲ್ಲಿ ಅದನ್ನು ಹಬ್ಬದ ರೀತಿಯಲ್ಲಿ ತೋರಿಸಿದ್ರು. ದುಷ್ಟನಾಗಿರುವಂತಹ ಕೌರವರು ತುಂಬಿದ ಸಭೆಯಲ್ಲಿ ಹೆಣ್ಣಿಗೆ ಅಪಮಾನ ಮಾಡಿದರು. ಇವತ್ತಿನ ಸಮಾಜ ಕೂಡ ಹೆಣ್ಣನ್ನು ಕಂಡ್ರೆ ಭಕ್ತಿಯಿಂದ ನಾವು ನಡ್ಕೊಳ್ತೀವಿ. ತುಂಬಿದ ಸಭೆಯಲ್ಲಿ ಯಾವ ಹೆಣ್ಣಿನ ಸೀರೆಯನ್ನ ಕೂಡ ನಾವು ಎಳೆಯಲ್ಲ. ಅಂತ ಕಾಲದಲ್ಲಿ ದುಷ್ಟನಾದಂತಹ ದುರ್ಯೋಧನ ತುಂಬಿದ ಸಭೆಯಲ್ಲಿ ಒಂದು ಹೆಣ್ಣಿನ ಮಾನವನ್ನ ಹಾಳು ಮಾಡುವಂತ ಪ್ರಯತ್ನ ಮಾಡಿ. ಸಿದ್ದರಾಮಯ್ಯ ಸಿಎಂ ಹಾಗೂ ದೀರ್ಘಾವಧಿಯ ಹಣಕಾಸು ಸಚಿವರಾಗಿದ್ದರು, ಅವರು ಈ ರೀತಿ ಮಾತನಾಡಬಾರದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಪರಿಹಾರ ಬಿಡುಗಡೆ ಮಾಡಿದ್ದು ಮಧ್ಯಂತರ ಪರಿಹಾರ. NDRF ನಿಯಮಾವಳಿ ಪ್ರಕಾರ 1200 ಕೋಟಿ ರೂಪಾಯಿ ಪರಿಹಾರ ನೀಡಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಬ್ಯಾಂಕುಗಳ ವತಿಯಿಂದ ನಡೆದ ಸಾಲ ಮೇಳದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಕಾಂಗ್ರೆಸ್ ನಾಯಕರು ಹೇಳುತ್ತಿರುವುದು ಎಲ್ಲ ಬೊಕ್ಕಸು. ಕಳೆದ 5 ವರ್ಷಗಳ ಅವಧಿಯಲ್ಲಿ ನಮ್ಮ ಸರ್ಕಾರ ಹೆಚ್ಚು ಹಣ ನೀಡಿದೆ. UPA ಸರ್ಕಾರದ 10 ವರ್ಷದ ಅವಧಿಗಿಂತಲೂ ನಮ್ಮ ಸರ್ಕಾರ ಹೆಚ್ಚು ಹಣ ನೀಡಿದೆ. ಹೀಗಾಗಿ UPA ಸರ್ಕಾರ ಹೆಚ್ಚು ಪರಿಹಾರ ನೀಡುತ್ತಾ ಎಂಬ ಕೈ ನಾಯಕರ ಹೇಳಿಕೆ ಸುಳ್ಳು. 10 ವರ್ಷಗಳಲ್ಲಿ UPA ಸರ್ಕಾರ ನೀಡಿದ್ದು ಬರೀ 907 ಕೋಟಿ ರೂಪಾಯಿ ಹಣ. ಕೇಳಿದ್ದು 15.925 ಕೋಟಿ ರೂಪಾಯಿ. ನಾವು ಕೇವಲ 5 ವರ್ಷದಲ್ಲಿ 6,000 ಕೋಟಿ ರೂಪಾಯಿ ನೀಡಿದ್ದೇವೆ. ರಾಜಕಾರಣಕ್ಕಾಗಿ ಮಾತನಾಡೋದು ಬೇರೆ, ಚುನಾವಣೆ ದೂರ ಇದೆ, ಆವಾಗ ರಾಜಕೀಯ ಮಾತನಾಡೋಣ ಎಂದು ಕೈ ನಾಯಕರ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿಕಾರಿದರು. 1600 ಕೋಟಿ ರೂಪಾಯಿ ಕೇಳಿದ್ದಾರೆ. 2013-14 ರೂಪಾಯಿ ಕೇಳಿದ್ದಾರೆ. ಅದರಲ್ಲಿ ಕೊಟ್ಟಿರುವಂಥದ್ದು ಸಾಧಾರಣ 169-200 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ವಾಟ್ ಈಸ್ ಇ ಟಾಕಿಂಗ್? ಸಿದ್ದರಾಮಯ್ಯ ಇಷ್ಟು ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿಯಾಗಿ ಅರ್ಥಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇದು ಆರಂಭಿಕವಾಗಿ ಕರ್ನಾಟಕ ಸರ್ಕಾರದ ಒಂದು NDRF ನಾರ್ಮ್ಸ್ ಮಾಡಿರುವ ಇವತ್ತಿನ ಮೋದಿ ಸರ್ಕಾರ ಅಲ್ಲ.
ಹಿಂದಿನ ಸರ್ಕಾರ ಮಾಡಿದೆ ಮತ್ತು ಈ ಬಾರಿ ಅನ್ಪ್ರೆಸಿಡೆಂಟೆಡ್ ಈ ದೇಶದಲ್ಲಿ ನಮ್ಮ ದೇಶದಲ್ಲಿ ಇಷ್ಟು ಪ್ರಮಾಣದ ರಾಜ್ಯದಲ್ಲಿ ಒಮ್ಮೆ ನೆರೆ ಬಂದಿರೋದು ಇದು ಪ್ರಥಮ ಬಾರಿಗೆ. ಇದು ಈ ಹಿಂದೆ ಒಂದು ರಾಜ್ಯಕ್ಕೆ ಬರ್ತಾ ಇತ್ತು, ಇವತ್ತಿನವರೆಗೆ ನಮ್ಮ ಹಿಂದಿನ ಲೆಕ್ಕಾಚಾರ ತೆಗೆದುಕೊಂಡರೂ ಸಹ ಮೋದಿ ಸರ್ಕಾರ ಅವರು ಒಟ್ಟು ಕೇಳಿರುವಂಥದ್ದು 15,541 ಕೋಟಿ ಕೇಳಿದಾಗ ನಾವೀಗ ಕೊಟ್ಟಿರೋದು ಮಧ್ಯಂತರ ಪರಿಹಾರ. ಅವರು ಟೋಟಲ್ 15,541 ಕೋಟಿ ಕೇಳಿದ್ದಕ್ಕೆ 907 ಕೋಟಿ ರೂಪಾಯಿ ಕೊಟ್ಟಾರೆ 10 ವರ್ಷದೊಳಗೆ ಯುಪಿಎ ಸರ್ಕಾರದವರು. ಸಿದ್ದರಾಮಯ್ಯ ಇಸ್ ಟಾಕಿಂಗ್ ಆಲ್ ದಿ ನಾನ್ಸೆನ್ಸ್, ಐ ರಿಯಲಿ ಸರ್ಪ್ರೈಸ್. ಅದೇ ಮೋದಿ ಸರ್ಕಾರದ ಅವಧಿಯಲ್ಲಿ 14-15 ರಿಂದ 15,000 ಅವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಅವಾಗ ಹೇಳಿದ್ದು 15,929 ಕೋಟಿ ರೂಪಾಯಿ, 690 ಕೋಟಿ ರೂಪಾಯಿ. ಬಿಕರ ಪ್ರವಾಹಕ್ಕೆ ತುತ್ತಾಗಿರುವ ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರ ಪರಿಹಾರದ ಕುರಿತು ಕೇಂದ್ರದ ಗಮನ ಸೆಳೆದಿರುವ ಹಾಲಿ ಶಾಸಕ ಬಸವನಗೌಡ ಯತ್ನಾಳ್ ಅವರಿಗೆ ಭಾರತೀಯ ಜನತಾ ಪಕ್ಷ ಕೇಂದ್ರ ಶಿಸ್ತು ಪಾಲನಾ ಸಮಿತಿ ಶೋಕಾಸ್ ನೋಟಿಸ್ ನೀಡಿರುವುದು ಖಂಡನೀಯವಾಗಿದೆ ಎಂದು ಶ್ರೀ ಗುರು ಚಿಕ್ಕ ವೀರೇಶ್ವರ ಸಂಸ್ಥಾನ ಮಠ ಹಿರೇಮಠದ ಸುಕ್ಷೇತ್ರ ಶ್ರೀನಿವಾಸ ರೆಡ್ಡಿಯ ಪೂಜ್ಯರಾದ ಡಾಕ್ಟರ್ ಶ್ರೀವಣ್ ಸಿದ್ಧ ಶಿವಾಚಾರ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವೀರಶೈವ ಲಿಂಗಾಯತರನ್ನ ಮೂಲೆ ಗುಂಪು ಮಾಡುವ ಸಂಚು ನಡೆಯುತ್ತಿದೆ. ಅದೇ ರೀತಿಯಾಗಿ ಯುವ ಬ್ರಿಗೇಡ್ನ ಮುಖ್ಯಸ್ಥರಾದ ಸಾಮಾಜಿಕ ಸೇವಾ ಕಾರ್ಯಕರ್ತರಾದ ಸೂಲಿಬೆಲೆ ಚಕ್ರವರ್ತಿ ಅವರಿಗೆ ಕೇಂದ್ರ ಸಚಿವರಾದ ಸದಾನಂದ ಗೌಡರು ದೇಶದ್ರೋಹದ ಪಟ್ಟಿ ಕಟ್ಟಿರುವುದು ತೀವ್ರ ವಿಷಾದವಾದ ಸಂಗತಿಯಾಗಿದೆ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಭಾಗಶಃ ಭೀಕರ ಪ್ರವಾಹಕ್ಕೆ ಒಳಗಾಗಿ ಸಾವಿರಾರು ಕೋಟಿ ರೂಪಾಯಿ ಹಾನಿಯಾಗಿದ್ದು ಮನೆ ಮಠ ಆಸ್ತಿಪಾಸ್ತಿ ಎಲ್ಲವನ್ನ ಕಳೆದುಕೊಂಡು ಬೀದಿಗೆ ಬಂದಿರುವ ಸಂತ್ರಸ್ತರ ಕುರಿತು ಬಸವನಗೌಡ ಯತ್ನಾಳ್ ಅವರು ವಾಸ್ತವವನ್ನ ಕೇಂದ್ರ ಸರ್ಕಾರದ ಮತ್ತು ಸಂಬಂಧಿಸಿದವರ ಗಮನಕ್ಕೆ ತಂದು ಪರಿಹಾರ ಕಲ್ಪಿಸುವತ್ತ ಗಮನ ಸೆಳೆದಿದ್ದಾರೆ, ಇದು ತಪ್ಪೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜು ಭವಾನಿ, ನೆರೆ ಸಂತ್ರಸ್ತರ ನೆರೆ ಪರಿಹಾರ ನೀಡುವುದು ಬಿಟ್ಟು ನ್ಯಾಯಯುತವಾಗಿ ಬೇಡಿಕೆ ಕೇಂದ್ರದ ಗಮನಕ್ಕೆ ತಂದರೆ ಶೋಕಾಸ್ ನೋಟಿಸ್ ನೀಡಿರುವುದು ನೋಡಿದ್ರೆ ಇವರಿಗೆ ಜನರ ಬಗ್ಗೆ ಅದೆಂತ ಕಾಳಜಿ ಇದೆ ಎನ್ನುವುದು ಗೊತ್ತಾಗುತ್ತದೆ. ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲ ನಾಯಕರು ವೀರಶೈವ ಲಿಂಗಾಯತ ಸಮುದಾಯದ ನಾಯಕರನ್ನ ಗುರಿಯಾಗಿಸಿಕೊಂಡು ಅವರನ್ನ ವ್ಯವಸ್ಥಿತವಾಗಿ ತುಳಿಯುವ ಪ್ರಯತ್ನ ನಿರಂತರವಾಗಿ ಮಾಡುತ್ತಿರುವುದು ಹಾಗೂ ಚಕ್ರವರ್ತಿ ಸೂಲಿಬೆಲೆಯನ್ನ ಕುರಿತು ಹಗುರವಾಗಿ ಮಾತನಾಡಿದ ಸದಾನಂದ ಗೌಡರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಪುರಾಣಿಕ್, ಗಿರೀಶ್ ಗೌಡ ಇನಾಮದಾರ್, ವಿಜಯ್ ಕುಮಾರ್ ಅಪ್ಪು ಇದ್ದರು. ವಿಡಿಯೋಗ್ರಾಫರ್ ಜಗದೀಶ್ ಜೊತೆ ಪ್ರಶಾಂತ್ ರೆಡ್ಡಿ, ನ್ಯೂಸ್ ರಿಪೋರ್ಟ್, ಕಲಬುರಗಿ. ಈ ಪರಿಹಾರ ನಿಧಿಗಾಗಿ ಉತ್ತರ ಕರ್ನಾಟಕದಲ್ಲಿ ಭಯಂಕರವಾಗಿರತಕ್ಕಂಥ ಪ್ರವಾಹ ಬಂದು ಹಳ್ಳಿಗಳನ್ನು ಕೊಚ್ಚಿಕೊಂಡು ಹೋಗಿ ಬಹಳಷ್ಟು ಜನರ ಬದುಕು ಬೀದಿ ಪಾಲಾಗಿರ್ತಕ್ಕಂಥದ್ದು ಎಲ್ಲರೂ ನೋಡಿರುವಂಥದ್ದು ಮಾಧ್ಯಮದ ಮುಖಾಂತರ. ಆ ಬೀದಿ ಪಾಲಾಗಿರ್ತಕ್ಕಂಥ ಜನರಿಗೆ ಧ್ವನಿಯಾಗಿ ನಿಂತಿರ್ತಕ್ಕಂಥ ಬಸವನಗೌಡರಿಗೆ ಶೋಕಾಸ್ ನೋಟಿಸನ್ನು ಈ ಭಾರತೀಯ ಜನತಾ ಪಕ್ಷ ಕೊಟ್ಟಿರತಕ್ಕಂಥದ್ದು ಖಂಡನೀಯವಾಗಿರುವಂಥದ್ದು. ಇದನ್ನೆಲ್ಲ ಗಮನಿಸ್ತಾ ಹೋದಾಗ ಎಲ್ಲೋ ಒಂದು ಕಡೆಗೆ ಈ ವೀರಶೈವ ಲಿಂಗಾಯತರನ್ನು ಮೂಲೆ ಗುಂಪು ಮಾಡುವಂಥ ಸಂಚು ಈ ರಾಜ್ಯದಲ್ಲಿ ನಡೆದಿರತಕ್ಕಂಥದ್ದು. ಅದಕ್ಕಾಗಿ ಈ ಪಕ್ಷಕ್ಕಾಗಿ ಜನರ ಧ್ವನಿಯಾಗಿ ನಿಂತಿರ್ತಕ್ಕಂಥ ವ್ಯಕ್ತಿಗಳನ್ನು ಮೂಲೆ ಗುಂಪು ಮಾಡಿದ್ದೇ, ಅದರ ಮುಂದೊಂದು ದಿನ ಅದರ ಪರಿಣಾಮ ಆ ಪಕ್ಷದವರು ಯಾವುದೇ ಪಕ್ಷದವರು ಇರಲಿ ಅದರ ಅನುಭವಿಸುವಂಥ ಕೆಲಸ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಜನರ ಕಷ್ಟಗಳಿಗೆ, ಜನರ ನೋವುಗಳಿಗೆ ಸ್ಪಂದಿಸುವಂಥ ಒಬ್ಬ ಜನನಾಯಕನನ್ನು ಮಾಜಿ ಮಂತ್ರಿಗಳಾದರೆ ಸುಮಾರು ದಿವಸಗಳಿಂದ ಆ ಪಕ್ಷಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನು ಶೋಕಾಸ್ ನೋಟಿಸ್ ಕೊಟ್ಟು ಮೂಲೆ ಗುಂಪು ಮಾಡುವಂಥದ್ದು ಈ ಪಕ್ಷದಲ್ಲಿ ನಡೆದಿರ್ತಕ್ಕಂಥದ್ದು. ಮತ್ತು ಅಂಥ ಒಬ್ಬ ನಾಯಕನನ್ನು ಮೂಲೆ ಗುಂಪು ಮಾಡ್ತಾರಂದರೆ ನಿನ್ನೆ ಮೊನ್ನೆ ಬಂದವರ ಪಾಡ ಪರಿಸ್ಥಿತಿ ಏನಾದರು ಇವತ್ತು ವಿಚಾರ ಮಾಡಬೇಕಾಗ್ಯದ. ಅದಕ್ಕಾಗಿ ದಯವಿಟ್ಟು ಭಾರತೀಯ ಜನತಾ ಪಕ್ಷದ ಮುಖಂಡರಾಗಲಿ, ಕೇಂದ್ರ ಸರ್ಕಾರದಲ್ಲಿರುವಂಥ ಹಿರಿಯರಾಗಲಿ ಅದನ್ನು ಗಮನದಲ್ಲಿಟ್ಟುಕೊಂಡು ಆ ಕೊಟ್ಟಿರ್ತಕ್ಕಂಥ ಶೋಕಾಸ್ ನೋಟಿಸನ್ನು ಹಿಂಪಡಿಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀವಿ. ಒಂದು ವೇಳೆ ಹಿಂಪಡೆದೆ ಹೋಗಿದ್ದರೆ ಮುಂದೊಂದು ದಿನ ಇದರ ಪರಿಣಾಮ ಎದುರಿಸಬೇಕಾಗ್ತದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ರಾಜ್ಯದಲ್ಲಿರತಕ್ಕಂಥ ಪ್ರತಿಯೊಬ್ಬ ವೀರಶೈವ ಲಿಂಗಾಯತ ಪ್ರತಿಯೊಬ್ಬ ಮಠಾಧೀಶನೂ ಕೂಡ ಇದರ ಬಗ್ಗೆ ಸೂಕ್ಷ್ಮವಾಗಿ ಗಮನವನ್ನು ಹರಿಸಿ ಇದರ ಬಗ್ಗೆ
ಕಾಳಜಿಯನ್ನು. ಇತ್ತೀಚೆಗೆ ಸುರಿದ ಭಾರಿ ಮಳೆ ನೀರಿನ ರಭಸಕ್ಕೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ತಡಕಲ್ ಕಣಮಾಸ್ ರಸ್ತೆ ಸೇತುವೆ ಸಂಪೂರ್ಣ ಕೊಚ್ಚಿಕೊಂಡು ಹೋಗಿದೆ. ಗ್ರಾಮಕ್ಕೆ ಬರಬೇಕಾದ್ರೆ ಸುಮಾರು 5 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಶ್ರಮಿಸಬೇಕು ಎಂಬ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹೌದು, ನೀರಿನ ರಭಸಕ್ಕೆ ಸೇತುವೆ ಕುಸಿದಿದ್ದು ರಸ್ತೆಯು ಕೊಚ್ಚಿಕೊಂಡು ಹೋಗಿದೆ. ಹೀಗಾಗಿ ಗ್ರಾಮಕ್ಕೆ ಬರುವ ಸರ್ಕಾರಿ ಬಸ್ ಸಂಚಾರವು ಸ್ಥಗಿತಗೊಂಡಿದೆ. ಜೀಪ್, ಕ್ರೋಸರ್, ಲಾರಿ ಸೇರಿ ಇತರೆ ವಾಹನಗಳ ಸಂಚಾರ ಸ್ಥಗಿತಗೊಂಡಿದ್ರಿಂದ ಗ್ರಾಮಸ್ಥರು, ವಿದ್ಯಾರ್ಥಿಗಳು ಸುಮಾರು 5 ಕಿಲೋಮೀಟರ್ ವರೆಗೆ ನಡೆದುಕೊಂಡು ಹೋಗುವಂತಾಗಿದೆ. ಆದರೆ ಜಿಲ್ಲಾಡಳಿತ ಸೇತುವೆ ನಿರ್ಮಾಣಕ್ಕೆ ಮುಂದಾಗದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 2000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿದ ಈ ಗ್ರಾಮದ ರಸ್ತೆ ಸಂಪೂರ್ಣ ಹಾಳಾಗಿದೆ. ವಾಹನಗಳ ಸಂಚಾರ ಇಲ್ಲದ ಕಾರಣ ತಡಕಲ್ ಆಳಂದ ಪಟ್ಟಣದ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ನಡೆದುಕೊಂಡು ಹೋಗಬೇಕಾಗಿದೆ. ಹೀಗಾಗಿ ಹೋಗಿ ಬರಲು ಸಮಸ್ಯೆಯಾಗುತ್ತಿದ್ದು ವಿದ್ಯಾಭ್ಯಾಸಕ್ಕೂ ತೊಂದರೆಯಾಗುತ್ತಿದೆ ಎಂಬುದು ವಿದ್ಯಾರ್ಥಿಗಳ ಅಳಲು. ಬಸ್ ಸಂಚಾರ ಬಂದ್ ಆಗಿರುವುದರಿಂದ ನಂದಿ, ಕೊತ್ತನಹಿಪ್ಪುರ್ಗ, ಹತ್ತಿಗೇರ ಸೇರಿದಂತೆ ಅನೇಕ ಗ್ರಾಮಗಳ ಸಂಚಾರವು ಸ್ಥಗಿತಗೊಂಡಿದೆ. ಹೀಗಾಗಿ ತಾಲೂಕಾ ಕೇಂದ್ರಕ್ಕೆ ಬರಬೇಕಾದರೆ ಬೇರೆ ಮಾರ್ಗವಾಗಿ ದುಬಾರಿ ಹಣ ಕೊಟ್ಟು ಬರುವಂತಾಗಿದೆ. ರಸ್ತೆ ಸುಧಾರಿಸುವಂತೆ ಹೋರಾಟ ನಡೆಸಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಹೋಗಿದ್ದಾರೆ ಹೊರತು ದುರಸ್ತಿ ಕಾರ್ಯ ಮಾಡಿಲ್ಲ. ಸಮಸ್ಯೆ ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಸೇತುವೆ ದುರಸ್ತಿ ಮಾಡಬೇಕೆಂದು ಗ್ರಾಮಸ್ಥರ ಒತ್ತಾಸೆಯಾಗಿದೆ. ಹೆಣ್ಣು ಮಕ್ಕಳು ಕೂಡ ಹಾಗೂ ಒಂದು ಯಾವುದೇ ಒಂದು ಗರ್ಭಿಣಿಯರು ದವಾಖಾನೆಗೆ ಹೋಗಬೇಕಾದ್ರೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಒಂದು ಜೀವ ಕೂಡ ಇಲ್ಲಿಂದ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಾಗೂ ಬಸ್ಸು ಕೂಡ ಇಲ್ಲಿಂದ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಜನಪ್ರತಿನಿಧಿಗಳು ಹಾಗೂ ಇಲ್ಲಿನ ಅಧಿಕಾರಿಗಳು ಯಾವುದೇ ಒಂದು ಇದಕ್ಕೆ ಗಮನ ತೊಗೊಂಡಿಲ್ಲ ಇಲ್ಲಿವರೆಗೂ. ನಾವು ಕೂಡ ಇಲ್ಲಿ ಸುಮಾರಾಗಿ 4-5 ಸಲ ಸ್ಟ್ರೈಕ್ ಮಾಡಿದ್ರು ಅವ್ರಿಗೆ ಗಮನಕ್ಕೆ ಬರಲಾಗದ. ಅದಕ್ಕಾಗಿ ನಮ್ಮ ರಾಜ್ಯ ರೈತ ಸಂಘದಿಂದ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದಿಂದ 2 ಸಲ ಸ್ಟ್ರೈಕ್ ಮಾಡಿದ್ದೀವಿ. ಈಗ ಮುಂದೆ ಇದು 15 ದಿನದಲ್ಲಿ ರೋಡ್ ಚಾಲು ಮಾಡಿದಿಲ್ಲಪ್ಪ ಅಂತಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಗುಲ್ಬರ್ಗದಲ್ಲಿ ಮಾಡ್ತೇವೆ. ಹಾಗೂ ಆಳಂದ ಚೆಕ್ಪೋಸ್ಟ್ ಹತ್ತಿರ ಕೂಡ ನಾವು ಮಾಡಿ ಈ ಉಗ್ರವಾದ ಹೋರಾಟವನ್ನು ಮಾಡಿ ಅವರಿಗೆ ತಲುಪಿಸ್ತೇವೆ. ಅವರಿಗೆ ಅರಿವು ಬರಲಾಗದ. ಇನ್ನು ಗೌರ್ಮೆಂಟ್ ಅಧಿಕಾರಿಗಳು ಕೂಡ ಹಾಗೂ ಇಲ್ಲಿನ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಕಣಮುಸ್ ಗ್ರಾಮದಲ್ಲಿ ಮಕ್ಕಳಿಗಾಗಿ ಹಾಗೂ ನಮ್ಮ ಗುರು ಯಾರಾದರೂ ಒಂದು ವಯಸ್ಸಾದ ಹಿರಿಯರಿಗೂ ಕೂಡ ಇಲ್ಲಿಂದ ಹೋಗಿ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ಕೂಡ ಇಲ್ಲಿ ನಾವು ಜಲ್ದಿ ಇದು ಏನು 15 ದಿವಸದಲ್ಲಿ ಮಾಡಿಲ್ಲಪ್ಪ ಅಂತಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಆಳಂದ ಚೆಕ್ಪೋಸ್ಟ್ದಲ್ಲಿ ಇಟ್ಟುಕೊಂಡಿರ್ತೇವೆ. ಹಾಗೂ ಗುಲ್ಬರ್ಗ ಕೂಡ ನಾವು DC ಕಚೇರಿ ಎದುರು ಕೂಡ ಮಾಡ್ತೇವೆ. ಅದಕ್ಕಾಗಿ ಈ ವಿಷಯವನ್ನು ತಮಗೆ ತಲುಪಿಸ್ತೇವೆ ಎಂದು ನಾವು ಇಲ್ಲಿ ನಿಮಗೆ ಎಷ್ಟು ಸಲ ಇದು ಮಾಡೋದು ಅರಿವು ಬರ್ತಾ ಇಲ್ಲ. ಅದಕ್ಕಾಗಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ನಾನು ಗುಲ್ಬರ್ಗ ಕಲಬುರಗಿ ಜಿಲ್ಲಾ ರೈತ ಸಂಘದ ವತಿಯಿಂದ ಹಾಗೂ ಕಲಬುರಗಿ ರಾಜ್ಯ ರೈತ ಸಂಘ ಹೋರಾಟ ವತಿಯಿಂದ ನಾನು ನಾಗೇಂದ್ರಪ್ಪ ತಂಬೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಉಪಾಧ್ಯಕ್ಷನಾಗಿ ಕಲಬುರಗಿ ಈ ಹೋರಾಟವನ್ನು ಹಮ್ಮಿಕೊಂಡು ನಾವು ಇಡೀ ದೇಶದಲ್ಲಿ ಇಂಥ ಒಂದು ಅನಾಹುತ ಕಾರ್ಯಕ್ರಮ ಇದು ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಇಲ್ಲಿಗೆ ಹೇಳಿ ವಿನಂತಿಸುತ್ತೇವೆ ಈ ರೋಡ್ ಆದಷ್ಟು ಜಲ್ದಿ. ಭೀಮಾ ತೀರದಲ್ಲಿ ಇದೀಗ ಮತ್ತೆ ನಾಡ ಪಿಸ್ತೂಲ್ಗಳ ದರ್ಬಾರ್ ಶುರುವಾಗಿದೆ. ಬರೋಬ್ಬರಿ 3 ನಾಡ ಪಿಸ್ತೂಲ್ಗಳು, 4 ಜೀವಂತ ಗುಂಡುಗಳು ಸಿಕ್ಕಿವೆ. SP ವಿನಾಯಕ್ ಪಾಟೀಲ್ ಹಾಗೂ ಪ್ರಸನ್ನ ಕುಮಾರ್ ದೇಸಾಯಿ ಮಾರ್ಗದರ್ಶನದಲ್ಲಿ ಅಫ್ಜಲ್ಪುರ್ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ 3 ಅಕ್ರಮ ನಾಡ ಪಿಸ್ತೂಲ್ಗಳನ್ನ ಹೊಂದಿದವರನ್ನ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಿನ್ನೆ ಅಫ್ಜಲ್ಪುರ್ ತಾಲೂಕಿನ ಮಲ್ಲಾಬಾದ್ ಗ್ರಾಮದ ಲಕ್ಷ್ಮೀ ದೇವಸ್ಥಾನದ ಬಳಿ ನಡೆದ ದಾಳಿಯಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ತಡಕಲ್ ಗ್ರಾಮದ ರಮೇಶ್ ಹಡಪದ್ನನ್ನ ಬಂಧಿಸಲಾಗಿದೆ. ಅಫ್ಜಲ್ಪುರದ ದುದ್ದಣಗಿ ಗ್ರಾಮದಲ್ಲಿ ನಡೆದ ದಾಳಿಯಲ್ಲಿ ದುದ್ದಣಗಿಯ ಗ್ರಾಮದ ಪ್ರಭು ಜಮಾದಾರ್ ಹಾಗೂ ಸಿಂದಗಿ ತಾಲೂಕಿನ ಗುಂದಗಿ ಗ್ರಾಮದ ಶರಣಗೌಡ ಪಾಟೀಲ್ ಅವರನ್ನ ಬಂಧಿಸಲಾಗಿದೆ. ಬಂಧಿತರಿಂದ 3 ನಾಡ ಪಿಸ್ತೂಲ್ ಹಾಗೂ 4 ಜೀವಂತ ಗುಂಡುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಕುರಿತು ಅಫ್ಜಲ್ಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು DYSP TS ಸುಲ್ಫೆ, CPI ಮಂತೇಶ್ ಪಾಟೀಲ್, PSI ಮಂಜುನಾಥ್ ಹುಗಾರ್, ಜಗದೀಶ್ ನಾಯಕ್, ಉಪೇಂದ್ರ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
ಗದಗ ನಗರದಲ್ಲಿ ಕಳ್ಳರ ಕೈಚಳಕ, ಚಿನ್ನಾಭರಣ ಜವಳಿ ಬಟ್ಟೆ ಕದ್ದೊಯ್ದು ಕಳ್ಳರು. ಬಹಳ ದಿನಗಳ ನಂತರ ಗದಗನಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ. ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಮದುವೆಗೆ ತಂದಿದ್ದ 30 ಗ್ರಾಂ ಬಂಗಾರ, 1 ಲಕ್ಷ ರೂಪಾಯಿ ಮೌಲ್ಯದ ಜವಳಿ ಬಟ್ಟೆಗಳನ್ನ ಹೊರವಲಯದ KSRTC ಕಾಲೋನಿಯಲ್ಲಿ ಇರುವ ಪ್ರೇಮಗುಡಿಯವರ ಮನೆಯಲ್ಲಿ ಕಳ್ಳತನ ನಡೆದಿದೆ. ರಾತ್ರಿ ನಿದ್ದೆಗೆ ಜಾರಿದ ವೇಳೆಯಲ್ಲೇ ಮನೆಯಲ್ಲಿದ್ದಾಗಲೇ ಕಳ್ಳತನ ಮಾಡಿದ ಕಳ್ಳರು. ಈ ಕುರಿತು ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಳ್ಳರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಯಡಿಯೂರಪ್ಪ ಹೈಕಮಾಂಡ್ ಜೊತೆ ಚೆನ್ನಾಗಿದ್ದಾರೆ ಎಂದ ಸಂಸ್ಥ ಎಸ್ ಮುನಿಸ್ವಾಮಿ. ಕೋಲಾರನಲ್ಲಿ ಕಳೆದ ವರ್ಷ ನೆರೆ ಹಾವಳಿ ಉಂಟಾದ ವೇಳೆ ಇವರು ವಿದೇಶದ ರೆಸಾರ್ಟ್ಗಳಲ್ಲಿ ಏನೇನ್ ಮಾಡಿದ್ರು, ಎಲ್ಲೆಲ್ಲಿ ಕಾಲ ಕಳೆದಿದ್ರು, ಎಲ್ಲೆಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ರು ಅನ್ನೋದು ನಮಗೆ ಗೊತ್ತಿದೆ ಎಂದು ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಕಾಂಗ್ರೆಸ್ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಸಾಹೇಬರನ್ನು ಭೇಟಿ ಮಾಡಿ ಬಂದವರೇ, ಪ್ರಧಾನಮಂತ್ರಿ ಸಾಹೇಬರನ್ನು ಭೇಟಿ ಮಾಡಿ ಬಂದವರೇ, ಆ ತರದ ಏನು ಗೊಂದಲಗಳೇನಿಲ್ಲ ನಮ್ಮಲ್ಲಿ. ನಾವೆಲ್ಲ ಆರಾಮಾಗಿದ್ದೀರಿ, ಎಲ್ಲ ಅನ್ಯಾನ್ಯವಾಗಿದ್ದೀರಿ. ಇದೆಲ್ಲ ಬೇಕಂತ ಎಲೆಕ್ಷನ್ ಇನ್ನೊಂದು ಮತ್ತೆ ಧೀಮಿದ್ದು ಈಗ ಏನು ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ನೋಡ್ಕೊಂಡು ಇದನ್ನೆಲ್ಲ ಹೇಳಿ ಜನತೆ ತಪ್ಪದಾರಿಕ್ಕಳಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಆ ಥರದ್ದು ಏನಿಲ್ಲ, ಎಲ್ಲ ಸಾವಿರ 1000 ಕೋಟಿ ಯಾವ್ದಕ್ಕೆ ಸಾಕಾಗುತ್ತೆ ಸರ್? 1000 ಕೋಟಿ ಯಾವ್ದಕ್ಕೆ ಸಾಕಾಗುತ್ತೆ? 1200 ಕೋಟಿ ಅಜಿನ ಬಿಟ್ಟಿರೋದು ಅರ್ಥ ಆಯ್ತು. ಹಿಂದೆ ಇವ್ರು ಏನೇನು ಕೊಟ್ಟವ್ರು, ಎಷ್ಟು ಕೊಟ್ಟವ್ರು ಅಂತ ಹೇಳ್ಬಿಟ್ಟು ಒಂದೊಂದು ಸಲ ಅಂಕಿ ಅಂಶಗಳು ನೋಡಿ, ನಮ್ಮ NDRFಯಿಂದ ಎಷ್ಟು ಬಂತು, ಏನು ಅಂದ್ರೆ ರಾಜ್ಯ ಸರ್ಕಾರದಿಂದ ಎಲ್ಲ ಕೊಟ್ಟಿದ್ರು. ನಮ್ಮಲ್ಲಿ ಯಾರ್ಯಾರು ತೊಂದರೆಗೊಳಗಾಗಿದ್ದಾರೆ ಅವ್ರಿಗಿನ್ನ ಹೆಚ್ಚಿಗೆ ಅವ್ರಿಗೆ ಏನೇನು ಸೇರಬೇಕು ಅವ್ರ ಅಕೌಂಟ್ಗೆ ಹೋಗಿ ದುಡ್ಡುಗಳು ಸೇರ್ತಾ ಇದೆ, ಮನೆಗಳ ಕೆಲಸಗಳು ಇನ್ನೊಂದು ಮತ್ತೊಂದು ನಡೀತಾ ಇದೆ. ಈ ವಿರೋಧ ಪಕ್ಷದಲ್ಲಿರೋರು ಬೇರೆ ಅವ್ರಿಗೆ ದಾರಿ ಇಲ್ಲ ಹೇಳಕ್ಕೆ, ಬೇರೆ ಏನು ಅವ್ರ ಹತ್ರ ಪಾಯಿಂಟ್ ಇಲ್ದಿರ ಬೇಕಂತ ಉದ್ದೇಶಪೂರ್ವಕವಾಗಿ ನಮ್ಗೆ ಅದ್ ಬೇಕು ನಿಮ್ಗೆ ಇದ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ತುಂಬಾ ಏನು ಕಾಳಜಿ. ಯಾರ್ಯಾರು ನೆರೆ ಇಲ್ಲಿದ್ದಾಗ ಬೇರೆ ದೇಶದಲ್ಲಿ ಹೋಗಿ ಎಲ್ಲೆಲ್ಲಿ ಟೂರ್ಗಳು ಹೊಡ್ಕೊಂಡಿದ್ರು, ಎಲ್ಲೆಲ್ಲಿ ಏನೇನು ಮಾಡ್ಕೊಂಡಿದ್ರು, ಎಲ್ಲೆಲ್ಲಿ ಹೋಗಿ ವಿಶ್ರಾಂತಿ ತಗೊಂಡಿದ್ರು ವಿರೋಧ ಪಕ್ಷದವ್ರು ಅಂತ ಹೇಳಿ ನಮಗೂ ಗೊತ್ತಿದೆ. ಹೊಸಕೋಟೆಯಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ನಿಯಂತ್ರಿಸಲು ಪೊಲೀಸರು ರಸ್ತೆಗಿಳಿದಿದ್ದಾರೆ. ವೀಕೆಂಡ್ ಮತ್ತು ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಪರ ಊರುಗಳಿಗೆ ಪ್ರವೇಶಕ್ಕೆ ತೆರಳುತ್ತಿದ್ದವರನ್ನ ತಪಾಸಣೆ ನಡೆಸಲಾಗುತ್ತಿದೆ. ಚಿಂತಾಮಣಿ ಬೆಂಗಳೂರು ರಸ್ತೆ ಶಿವನಾಪುರ ಕ್ರಾಸ್ ಬಳಿ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಈ ವೇಳೆ PSI ಲಕ್ಷ್ಮೀನಾರಾಯಣ್ ಹೆಲ್ಮೆಟ್ ಕೈಯಲ್ಲಿದ್ದು ಧರಿಸಿಲ್ಲ ಯಾಕೆ ಎಂಬ ಪ್ರಶ್ನೆ ಮಾಡಿದರು. ಈ ವೇಳೆ ಪೊಲೀಸರ ಮೇಲೆ ಗಡಿವಾರ ಗ್ರಾಮದ ಯುವಕ ಮನೋಹರ್ ಬಿ ಕೃಷ್ಣಪ್ಪ ಆವಾಜ್ ಹಾಕಿದ ಘಟನೆ ನಡೆದಿದೆ. ಮಾತಾಡೋದನ್ನ ಫಸ್ಟ್ ಸಭ್ಯತೆ ಇಟ್ಕೋ. ನಿನ್ ಕೈಯಲ್ಲಿ ಇಟ್ಕೊಂಡ್ ಬಂದಿದ್ದಕ್ಕೆ ನಾನು ನಿಲ್ಲಿಸಿದ್ದು, ಹೆಲ್ಮೆಟ್ ಹಾಕೊಂಡು ತಲೆಗೆ ಹೊಡೆದ ಕಪ್ಪ ಹೋಗ್ತಾಯ ಅಂತೇಳಿ ನಿರ್ಲಕ್ಷ್ಯಕಲ್ಲ ಹೇಳಿದವ್ರ. ದೇಶ ಅಭಿವೃದ್ಧಿಯಾಗಬೇಕಾದ್ರೆ ಪ್ರತಿಯೊಬ್ಬರು ಶಿಕ್ಷಣ ಕಲಿತು ಅಕ್ಷರಸ್ಥರಾಗಬೇಕು. ಉತ್ತಮವಾದ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ. ಅಲ್ಲದೆ ದುಶ್ಚಟಗಳಿಗೆ ಬಲಿಯಾಗದೆ ಆರೋಗ್ಯವಂತರಾಗಿ ಆರೋಗ್ಯಪೂರ್ಣ ಸಮಾಜ ಕಟ್ಟಿ ಎಂದು ಶಾಸಕ ಎಂವೈ ಪಾಟೀಲ್ ಹೇಳಿದ್ದಾರೆ. ಅಫಜಲ್ಪುರ್ ಪಟ್ಟಣದ ಸರ್ಕಾರಿ ಮಾದರಿ ಕನ್ಯಾ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸಂಯುಕ್ತಾಶ್ರಯದಲ್ಲಿ ತಾಲೂಕು ಮಟ್ಟದ ಪ್ರಾಥಮಿಕ ಪ್ರೌಢಶಾಲಾ ಹಾಗೂ ಉನ್ನತ ಪ್ರೌಢಶಾಲೆಗಳ 2019 ಮತ್ತು 20ನೇ ಪ್ರತಿಭಾ ಕಾರಂಜಿ ಹಾಗೂ ಕಲಾ ಉತ್ಸವ ಕಾರ್ಯಕ್ರಮಕ್ಕೆ ಶಾಸಕ ಎಂವೈ ಪಾಟೀಲ್ ಪಾರಿವಾಳ ಹಾರಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರತಿ ಮಕ್ಕಳಲ್ಲಿ ಒಂದಲ್ಲ ಒಂದು ವಿಭಿನ್ನವಾದ ತನ್ನದೇ ಆದ ಪ್ರತಿಭೆ ಅಡಗಿರುತ್ತದೆ. ಅದನ್ನ ಹೊರಹಾಕಲು ಶಿಕ್ಷಕರು ಪ್ರೋತ್ಸಾಹ ನೀಡಿ ವೇದಿಕೆಗೆ ಕರೆತಂದು ಅವರ ಪ್ರತಿಭೆಗಳನ್ನು ಅನಾವರಣಗೊಂಡಾಗ ಅವರ ವ್ಯಕ್ತಿತ್ವ ತಿಳಿಯಲು ಸಾಧ್ಯವಾಗುತ್ತದೆ ಎಂದು ಅವರು, ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆ ಉತ್ತಮ, ಏಕೆಂದರೆ ಸರಿಯಾದ ತರಬೇತಿ ಪಡೆದ ಶಿಕ್ಷಕರಿರುತ್ತಾರೆ, ಹೀಗಾಗಿ ತಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ಪಾಲಕರಿಗೆ ಕಿವಿಮಾತು ಹೇಳಿದರು. ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಭೀಮಾಶಂಕರ್ ಹೊನ್ನಕೇರಿ ಹಾಗೂ ಪ್ರಾಸ್ತಾವಿಕವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವಸಂತ ರಾಠೋಡ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಶೋಭಾ ಸಿರ್ಸ್ಗಿ, ತಾಲೂಕು ಪಂಚಾಯತ್ ಅಧ್ಯಕ್ಷೆ ರುಕ್ಮಿಣಿ ಜಮದಾರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಪ್ರಕಾಶ್ ಜಮದಾರ್, ಸಿದ್ದು ಬಸಗೇರಿ, ಮತಿನ್ ಪಟೇಲ್, ಕ್ಷೇತ್ರ ಸಮನ್ವಯಾಧಿಕಾರಿ ಸುಧಾಕರ್ ನಾಯಕ್, ಜಾವಿದ್ ಜಮುವಾಳ್, ಅನ್ನಪೂರ್ಣ ರಮೇಶ್ ಪಾಟೀಲ್. ನಿರೂಪಣೆಯನ್ನ ಶ್ರೀಮತಿ ವಿಜಯಶ್ರೀ ಹಿರೇಮಠ್ ಮಾಡಿದರು. ವಂದನಾರ್ಪಣೆಯನ್ನ ಶಿಕ್ಷಕಿ ಅರ್ಚನಾ ಜೈನ್ ನಡೆಸಿಕೊಟ್ಟರು. ಹಾಸ್ಟೆಲ್ನಲ್ಲಿ ಒಳ್ಳೆ ತರದ ಊಟ ಕೊಡ್ತಾ ಇದ್ದಾರೆ, ಬಿಸಿಯೂಟದ ಕಾರ್ಯಕ್ರಮ ಇದೆ, ಅನೇಕ ರೀತಿಯಿಂದ ಅಲ್ಲಿ ಕೂಡ ಸವಲತ್ತುಗಳು ಇವೆ. ಮನೆಯಲ್ಲಿ ಏನೇನು ಸಿಗದೆ ಸೌರಾಷ್ಟ್ರಸುಂದರಂ ಸೌಮನಾಥೇಶ್ವರಂ ಶ್ರೀಶೈಲ ಮಂದಿರಂ ಶ್ರೀ ಮಲ್ಲಿಕಾರ್ಜುನಂ ಜೈನಿ ಗುರ ಮಹಾಕಾಳೇಶ್ವರಂ ವೈದ್ಯನಾಥೇಶ್ವರ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕಣ್ಣೂರ್ ಗ್ರಾಮವು ಇತ್ತೀಚೆಗೆ ಮಲಪ್ರಭಾ ನದಿಯ ನೆರೆ ಹಾವಳಿಯಿಂದ ತತ್ತರಿಸಿದ್ರು. ಇಲ್ಲಿನ ಜನರು ಮೂಲಭೂತ ಸೌಕರ್ಯಗಳಿಲ್ಲದೆ ಕಂಗಾಲಾಗಿದ್ದರು. ಆದರೂ ಇಲ್ಲಿನ ವೆಂಕಟೇಶ್ವರ ದೇವಸ್ಥಾನದ ನವರಾತ್ರಿ ಅಂಗವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ, ದಿನನಿತ್ಯ ಅನ್ನಪ್ರಸಾದ ಕಾರ್ಯಕ್ರಮಗಳು ನಡೆಯುತ್ತಿವೆ. 2019 ಸಮಾಪ್ತಿ ಆಗ್ತದೆ, ಅವತ್ತು ಅದರೊಳಗೆ ವಿಶೇಷ ಕಾರ್ಯಕ್ರಮವನ್ನು ಪ್ರತಿನಿತ್ಯದಲ್ಲಿ ಶ್ರೀ ಶರನ್ನವರಾತ್ರಿ
ಶರನ್ನವರಾತ್ರಿ, ದೇವಿ ನವರಾತ್ರಿ ಹಾಗೂ ಬನ್ನಿ ಮಳಕಾಲ ನವರಾತ್ರಿ ಹಾಗೂ ಲಕ್ಷ್ಮೀ ವೆಂಕಟೇಶ್ವರ ನವರಾತ್ರಿ ಮತ್ತು ಮುಸ್ತರವಾಗಿ ನಡೆದರಿಂದ ಕೊನ್ನು ಗ್ರಾಮದ ಪ್ರತಿ ವರ್ಷದ ಎರಡನೇ ವರ್ಷ ನವರಾತ್ರಿ ನಡೀಬೇಕಂತಂದ್ರೆ ಬಹಳ ಉಗಮವಾಗಿ ನಡೆದ್ರೆ ಅದು ನಮ್ಗ ಬಹಳ ಶ್ರದ್ಧಾಭಕ್ತಿ ಪ್ರಣಮಾಯದ. ಈ ಕೊನ್ನು ಗ್ರಾಮದ ಸಮಸ್ತ ನಾಗರೇನೆಂದರೆ ಸಮಸ್ತ ಭಕ್ತರಿಗೆ ಖಾರ ಎಂಟರ್ಟೈನ್ಮೆಂಟ್ ಸಂಸ್ಥೆಯ ವತಿಯಿಂದ ನಿರ್ಮಾಣ ಮಾಡಲಾಗಿರುವ ಲುಂಗಿ ಚಿತ್ರವು ಅಕ್ಟೋಬರ್ 11ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ನಟ ವಿನೀತ್ ಕುಮಾರ್ ಹೇಳಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಳು ಭಾಷೆಯಲ್ಲಿ ಈಗಾಗಲೇ ಎರಡು ಯಶಸ್ವಿ ಚಿತ್ರಗಳನ್ನು ನಿರ್ಮಿಸಿರುವ ಮುಖೇಶ್ ಹೆಗ್ಡೆ ಕನ್ನಡ ಚಿತ್ರವನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಖಾರ್ ಎಂಟರ್ಟೈನ್ಮೆಂಟ್ ಸಂಸ್ಥೆ ಹುಟ್ಟುಹಾಕಲು ಲುಂಗಿ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಚಿತ್ರವು ಮಂಗಳೂರು ಸೊಗಡಿನಲ್ಲಿ ನಡೆಯುವ ಕಥೆಯಾಗಿದ್ದು ಹಾಸ್ಯದ ಲೇಪದೊಂದಿಗೆ ಯುವ ಜನತೆಗೆ ಉತ್ತಮ ಸಂದೇಶವನ್ನ ನೀಡುವುದು ಎಂದರು. ಚಿತ್ರದಲ್ಲಿ ನಾಯಕನಾಗಿ ಪ್ರಣಬ್ ಹೆಗ್ಡೆ ಅಭಿನಯ ಮಾಡಿದ್ದು ಇವರಿಗೆ ನಾಯಕಿಯಾಗಿರುವ ಅಹಲ್ಯ ಸುರೇಶ್ ಮತ್ತು ರಾಧಿಕಾ ರಾವ್ ಕಾಣಿಸಿಕೊಂಡಿದ್ದಾರೆ. ಇನ್ನುಳಿದಂತೆ ಪ್ರಕಾಶ್ ತೋಮಿನಾಡ್, ವಿಜಿ ವಿನೀತ್, ಕಾರ್ತಿಕ್ ವರದರಾಜು, ದೀಪಾರಾಯ್ ಪಾಣಜೆ, ರೂಪವಕಾರ್ಡಿ ಅಭಿನಯಿಸಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಲುಂಗಿ ಚಿತ್ರದ ನಟಿ ಅಹಲ್ಯ ಸುರೇಶ್ ಚಿತ್ರತಂಡದ ನಟರು ಭಾಗಿಯಾಗಿದ್ದರು. ಮುಖೇಶ್ ಹೆಗ್ಡೆ ಸರ್ ಆಲ್ರೆಡಿ ಎರಡು ತುಳು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ರು. ಸೊ ಅವರಿಗೆ ಕನ್ನಡದಲ್ಲಿ ಸಿನಿಮಾ ಮಾಡ್ಬೇಕಂತೇಳಿ ತುಂಬಾ ಆಸೆ ಇತ್ತು. ಸೊ ಹಾಗಾಗಿ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಎಲ್ಲರಿಗೆ ಇಷ್ಟ ಆಗುವಂತ ಸಿನಿಮಾ ಮಾಡ್ಬೇಕಂತೇಳಿ ತುಂಬಾ ಆಸೆ ಇತ್ತು. ಹಾಗಾಗಿ ಸೊ ಅವ್ರಿಗೆ ಹೇಳಿದ್ರು. ಆ ದಿವಸ ನಾವೊಂದು 11:30 ನಾವೊಂದು ತುಳು ಫಿಲಂ ಡೈರೆಕ್ಟರ್ ಆಫೀಸ್ಗೆ ಹೋಗುವಾಗ ಅಕ್ಷಿತ್ ಅನ್ನೋದ್ರ ಒಂದು ಲೈನ್, ಒಬ್ಬ ಇತ್ತೀಚಿನ ಒಬ್ಬ ಹುಡುಗ ವಿದ್ಯಾವಂತ ಮಾಲ್ಗಳಲ್ಲಿ ಹೋಗುವಾಗ ತಮ್ಮ ಹುಟ್ಟೂರಿನಲ್ಲಿ 70ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ನೈಸ್ ಸಂಸ್ಥೆಯ ಮುಖ್ಯಸ್ಥ ಹಾಗೂ ಮಾಜಿ ಶಾಸಕ ಅಶೋಕ್ ಖೇಣಿ. ಜಿಲ್ಲೆಯ ಖೇಣಿ ರಂಜೋಳಿ ಗ್ರಾಮದಲ್ಲಿ ಇಂದು ನೈಸ್ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಬೀದರ್ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ಅಶೋಕ್ ಖೇಣಿಯವರು ತಮ್ಮ ತಂದೆ ತಾಯಿಯವರ ಸಮಾಧಿಗೆ ಪೂಜೆ ಸಲ್ಲಿಸಿ ಜಿಲ್ಲೆಯ ಮಠಾಧೀಶರ ಆಶೀರ್ವಾದ ಪಡೆದು ಜಿಲ್ಲೆಯ ಮಾಜಿ ಸಚಿವರುಗಳಾದ ರಾಜಶೇಖರ್ ಪಾಟೀಲ್, ರಹೀಂ ಖಾನ್, ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಅರಳಿ ಮತ್ತು ಸಾವಿರಾರು ಅಭಿಮಾನಿಗಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಅತಿ ವಿಜೃಂಭಣೆಯಿಂದ ಆಚರಿಸಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಾಲಕಿಯ ಶ್ರೀಗಳಾದ ಚನ್ನಬಸವ ಪಟ್ಟದೇವರು ಮಾತನಾಡಿ, ಶ್ರೀಗಳು ಖೇಣಿ ಮನೆತನದವರು ನಿಜಾಮರ ಕಾಲದಿಂದಲೂ ತಮ್ಮದೇ ಆದ ನಾಡಿಗೆ ಕೊಡುಗೆಗಳನ್ನು ನೀಡುತ್ತಾ ಬಂದಿರುವ ವಂಶಸ್ಥರಲ್ಲಿ ಹುಟ್ಟಿದ ಅಶೋಕ್ ಖೇಣಿಯವರು ನಮ್ಮ ನಾಡಿನ ಹೆಸರನ್ನ ನಮ್ಮ ದೇಶದಲ್ಲಿ ಅಲ್ಲದೆ ಇಡೀ ವಿಶ್ವಕ್ಕೆ ಪರಿಚಯಿಸಿದ್ದಾರೆ ಎಂದು ಹೇಳಿದರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ವಿಶ್ವವನ್ನೇ ಈ ನಾಡಿನ ಕಡೆಗೆ ತಿರುಗಿ ನೋಡುವಂತೆ ಮಾಡಿದರು. 20ನೇ ಶತಮಾನದಲ್ಲಿ ತಮ್ಮ ಕಾರ್ಯಕದ ಮೂಲಕ ವಿಶ್ವವನ್ನೇ ಮತ್ತೆ ಈ ನಾಡಿನ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ ಮಹಾನ್ ಪುರುಷರು ಎಂದು ಹೇಳಿ ಆಶೀರ್ವಚನ ಮಾಡಿದರು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ. ನಿರ್ವಹಿಸುವಂತ ತಾಕತ್ತು ಶಕ್ತಿ ಅಶೋಕ್ ಖೇಣಿಯವರಿಗದ. ಇಲ್ಲಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಉತ್ಸಾಹ ಮನುಷ್ಯನಿಗಿದ್ರೆ ಹೆಂಗಿರ್ತದ ಅನ್ನಲಿಕ್ಕೆ, ಒಂದು ಸೈಕಲ್ ಮೋಟರ್ ಮೇಲೆ ಒಂದು ಆನೆ ನಡೆದಿತ್ತು. ಹಿಂದಿನ ಸೀಟಿನ ಮೇಲೆ ಇರುವೆ ಕುಂತಿತ್ತು. ಬಹಳ ರಶ್ ಇತ್ತು, ಎಲ್ಲೋ ಆಕ್ಸಿಡೆಂಟ್ ಆಯ್ತು, ಪೆಟ್ಟು. ಇರುವೆಗೆ ಹತ್ತುತ್ತಾ ಇನ್ನು ಆನೆಗೆ ಹತ್ತಿತ್ತು, ಆನೆಗೆ ಹತ್ತಿತ್ತು. ಆನೆಗೆ ಅಡ್ಮಿಟ್ ಮಾಡಿದ್ರು ಹಾಸ್ಪಿಟಲ್ದಾಗ. ಇರುವೆ ಓಡ್ತಾ 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 ನಡೆದಿತ್ತು. ಖೇಣಿಯವ್ರು ಕೇಳಿದ್ರು, ಬಹಳ ಅವಸರದಾಗ ಓಡ್ತಾ ಇದ್ದೀಯಲ್ಲಪ್ಪ, ಎಲ್ಲಿ ನಡೆದಿದ್ಯಂತ. ನನ್ನ ದೋಸ್ತ ಆನೆಗೆ ಪೆಟ್ಟಾಗ್ಯದ, ಅದಕ್ಕೆ ಬ್ಲಡ್ ಕುಡ್ಲಾಕ ನಡೆದೀನಿ ಅಂತ.